ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಫಿಟ್ ಕಂಡಿಗಾರ ರಘು ಮಾತಾಡ್ತಿರೋದು. ಇವತ್ತು ನಾನು ನಿಮ್ಮೆಲ್ಲರಿಗೂ ಡ್ಯಾಂಡ್ರಫ್ಗೆ ಅಂತಲೇ ಮೂರು ಸಿಂಪಲ್ ಮತ್ತು 100% ವರ್ಕ್ ಆಗೋಂಥ ಸೊಲ್ಯೂಷನ್ಸ್ ಬಗ್ಗೆ ತಿಳಿಸ್ತೀನಿ. ಅದರ ಜೊತೆ ಅದರಲ್ಲಿ ಒಂದು ಎಸ್ಪೆಷಲಿ ನಿಮಗೇನಾದರೂ ಡ್ಯಾಂಡ್ರಫಿಂದ ತುಂಬಾ ಇಚ್ಚಿಂಗ್ ಆಗ್ತಿತ್ತು, ತಲೆಯೆಲ್ಲ ನವ್ಯ ಆಗುತ್ತೆ ಗುರು ಯಾವಾಗ್ಲೂ ಅಂತ ಇತ್ತು ಅಂತಂದರೆ ಇನ್ಸ್ಟೆಂಟ್ ರಿಲೀಫ್ ಕೂಡ ನಾನು ಕೊಡುತ್ತೆ, ಅದೆಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಡ್ಯಾಂಡ್ರಫ್ಗೆ ಅಂತಲೇ ಒಂದು ಹೇರ್ ಮಾಸ್ಕ್ ಬಗ್ಗೆ ತಿಳಿಸ್ತೀನಿ, ಅದರ ಜೊತೆ ಒಂದು ಹೇರ್ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಒಂದು ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನೆಲ್ಲನೂ ನೀವು ಮನೆಯೊಳಗಡೆ ಪ್ರಿಪೇರ್ ಮಾಡಿ ಈಸಿಯಾಗಿ ರಿಸಲ್ಟ್ಸ್ನ ಕಂಡುಕೊಳ್ಬೋದು. ಸೊ ಅದಕ್ಕಿಂತ ಮುಂಚೆ ಡ್ಯಾಂಡ್ರಫ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಗೆ ಡ್ಯಾಂಡ್ರಫ್ ಬರುತ್ತೆ ಅಂತ ನಿಮ್ಗೆ ಅರ್ಥ ಆಯಿತು ಅಂತಂದರೆ ಅದಾದ ನಂತರ ನೀವು ಕಾನ್ಸೆಪ್ಟ್ ಎಲ್ಲನೂ ಈಸಿ ಆಗುತ್ತೆ, ಆಮೇಲೆ ನಿಮ್ಗೆ ಏನಕ್ಕೆ ಡ್ಯಾಂಡ್ರಫ್ ಬರ್ತಿದೆ ಅಂತ ಕೂಡ ಅರ್ಥ ಆಗೋಗುತ್ತೆ. ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂತಂದರೆ ಈ ಪರ್ಟಿಕ್ಯುಲರ್ ಟೈಮ್ ಸ್ಲಾಟಿಗೆ ನೀವು ಫಾರ್ವರ್ಡ್ ಮಾಡಿಬಿಟ್ಟು ನೋಡಬಹುದು. ಓಕೆ, ಸೊ ಡ್ಯಾಂಡ್ರಫ್ ಹೇಗೆ ಬರುತ್ತೆ ಅಂತಂದರೆ ಯೂಶಲ್ ಆಗಿ ಒಂದು ನ್ಯಾಚುರಲ್ ಮೆಕ್ಯಾನಿಸಮ್ ಇಂದಾನೇ ಬರುತ್ತೆ. ನಮ್ಮ ಹೇರ್ ಫಾಲಿಕಲ್ಸ್ ಏನಿದೆಲ್ಲ, ಕೂದಲಿನ ಬುಡ ಏನಿದೆಲ್ಲ, ಅಲ್ಲಿಂದ ಒಂದು ಹೇರ್ ಆಯಿಲ್ ಸೆಕ್ರೀಟ್ ಆಗುತ್ತೆ, ಅದನ್ನು ಸೀಬಮ್ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಅದರ ಜೊತೆ ಏನಾಗುತ್ತೆ, ಆ ಆಯಿಲ್ ಒಳಗಡೆ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಎರಡೂ ಇರುತ್ತೆ. ಸೊ ನಮ್ಮ ಸ್ಕ್ಯಾಲ್ಪ್ ಒಳಗಡೆ ಇರೋಂಥ ಜರ್ಮ್ಸ್ ಎಲ್ಲ ಏನು ಮಾಡ್ತಿರುತ್ತೆ, ಈ ಅನ್ಸ್ಯಾಚುರೇಟೆಡ್ ಫ್ಯಾಟ್ನ ಬಿಟ್ಟು ಬರೀ ಸ್ಯಾಚುರೇಟೆಡ್ ಫ್ಯಾಟ್ನ ಮಾತ್ರನೇ ಅದನ್ನು ಎನರ್ಜಿ ಕನ್ಸರ್ವ್ ಮಾಡೋದಕ್ಕೆ ತೊಗೊಳ್ತಿರುತ್ತೆ. ಸೊ ಈ ಜರ್ಮ್ಸ್ ಎಲ್ಲನೂ ತೆಗೆದುಬಿಟ್ರೆ ಆಗ್ಬಿಡುತ್ತಲ್ಲ ಅಂತಂದರೆ ಆ್ಯಕ್ಚುಲಿ ಆ ರೀತಿ ಕೆಲಸ ಆಗೋದಿಲ್ಲ, ಒಂದಷ್ಟು ಒಳ್ಳೆ ಜರ್ಮ್ಸ್ ಕೂಡ ಇರುತ್ತೆ. ಸೊ ದಟ್ ಈಸ್ ಆಲ್ವೇಸ್ ನೀಡೆಡ್. ಸೊ ಈ ಜರ್ಮ್ಸ್ ಆ್ಯಕ್ಚುಲಾಗಿ ಸ್ಯಾಚುರೇಟೆಡ್ ಫ್ಯಾಟ್ ಕನ್ಸ್ಯೂಮ್ ಮಾಡಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ನ ಅದೇ ರೀತಿ ಬಿಟ್ಬಿಡ್ತು ಅಂತಂದರೆ ಒಂದು ಸ್ವಲ್ಪ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿರುತ್ತೆ. ಸೊ 2 ಇಲ್ಲ 3 ದಿನ ನೀವೇನಾದರೂ ಹೇರ್ ವಾಶ್ ಮಾಡಿಲ್ಲ ಅಂದರೆ ಆಯಿಲಿ ಆಗ್ತಿರುತ್ತಲ್ಲ, ಸೊ ಇದೇ ಕಾರಣದಿಂದ. ಸೊ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದರೆ ಜಾಸ್ತಿ ಆಯಿಲಿ ಆಗ್ತಾ ಏನಾಗುತ್ತೆ ಅಂತಂದರೆ ನಾವು ಯೂಶಲ್ ಆಗಿ ಕೂದಲಿಗೆ ಆಯಿಲ್ ಹಾಕಿದ್ರು ಅದು ಒಂದು ಸ್ವಲ್ಪ ಒಳಗಡೆ ಬಿಡೋವರೆಗೂ ಹೋಗಲಿ ಅಂತ ಅಂದ್ಬಿಟ್ಟು ಅಂತೀರಿ, ಸ್ಕ್ಯಾಲ್ಪಿಗೆ ಮಸಾಜ್ ಮಾಡ್ತಿರ್ತೀರಿ. ಸೊ ಅದೇ ರೀತಿ ಏನಾಗುತ್ತೆ, ಇರೋ ಆಯಿಲ್ ಎಲ್ಲ ತಿರುಗಾ ವಾಪಸ್ ಸ್ಕ್ಯಾಲ್ಪ್ ಒಳಗಡೆ ಹೋಗಬಾರ್ದು ಅಂತ ಅನ್ನೋ ಕಾರಣಕ್ಕೆ ನಮ್ಮ ಬಾಡಿ ಒಂದು ಇನ್ಫ್ಲೇಮೇಟರಿ ರೆಸ್ಪಾನ್ಸ್ನ ಕ್ರಿಯೇಟ್ ಮಾಡಿ ಸ್ಕಿನ್ ಏನಿದೆ ಅಲ್ಲ ಸ್ಕ್ಯಾಲ್ಪ್ ಒಳಗಡೆ ಅದನ್ನು ವಾಪಸ್ ಒಂದು ಲೇಯರ್ ಶೆಡ್ ಮಾಡುತ್ತೆ, ಅಂದರೆ ಅದನ್ನೆಲ್ಲ ಹೊರಗಡೆ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಂದರೆ ಬ್ರೇಕ್ ಆಗಿ ಹೊಸ ಸ್ಕಿನ್ ಬರುತ್ತೆ ಅದ್ರ ಮೇಲೆ. ಸೊ ಈ ಸ್ಕಿನ್ ಚಿಕ್ಕ ಚಿಕ್ಕದಾಗ ಏನು ಫ್ರಾಗ್ಮೆಂಟ್ಸ್ ಆಗಿ ಡಿವೈಡ್ ಆಗುತ್ತೆ ಅದ್ರ ಜೊತೆ ಈ ಆಯಿಲ್ ಎಲ್ಲ ಸೇರಿ ಡ್ಯಾಂಡ್ರಫ್ ಆಗುತ್ತೆ, ಅಷ್ಟೇ ಸಿಂಪಲ್. ಓಕೆ, ನಿಮ್ಗೇನಾದ್ರೂ ಜಾಸ್ತಿ ಆಯಿಲ್ ಸೆಕ್ರೀಟ್ ಆಗ್ತಿತ್ತು ಅಂದರೂ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದ್ರೆ ನಿಮ್ಗೇನಾದ್ರೂ ಜಾಸ್ತಿ ಇನ್ಫ್ಲೇಮೇಷನ್ ಬಾಡಿ ಒಳಗಡೆ ಇತ್ತು, ಇಲ್ಲಾಂದ್ರೆ ತುಂಬ ಹೀಟ್ ಬಾಡಿ ಇತ್ತು ಅಂದರೆ ಕೂಡ ಇದೆಲ್ಲ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ಸೊಲ್ಯೂಷನ್. ಅದರೊಳಗಡೆ ಮೊದಲನೇ ಸೊಲ್ಯೂಷನ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಹೇರ್ ಮಾಸ್ಕ್. ಮನೆಯಲ್ಲೇ ಪ್ರಿಪೇರ್ ಮಾಡೋಂಥ ಹೇರ್ ಮಾಸ್ಕ್ ಯಾವುದು ಅಂತಂದರೆ 1-2 ಸ್ಪೂನಷ್ಟು ನೀವು ಮೊಸರನ್ನ ತಗೊಳ್ಳಿ, ಅದಾದಮೇಲೆ 1-2 ಸ್ಪೂನಷ್ಟು ಇಲ್ಲಾಂದರೆ 3 ಸ್ಪೂನಷ್ಟು ಒಂದು ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ನ ತಗೊಳ್ಳಿ. ಒಂದು ಸ್ವಲ್ಪ ನಿಂಬೆಹಣ್ಣ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಆಸಿಡಿಕ್ ಮೀಡಿಯಂ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ಮೊಸರಿಂದ ಪ್ರೋಟೀನ್ ಸಿಗ್ತಿದೆ, ಅದಾದಮೇಲೆ ಒಂದು ಸ್ವಲ್ಪ ವೈಟಮಿನ್ಸ್ ಕೂಡ ಸಿಗ್ತಿರುತ್ತೆ, ಮಿನರಲ್ಸ್ ಕೂಡ ಸಿಗ್ತಿದೆ. ಬಟ್ ನೀವು ಯಾವಾಗ ಈ ಮಾಸ್ಕ್ನ ಲೈಟ್ಗೆ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಅದಾದ ನಂತರ ನಿಮ್ಮ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಸೊ ಆವಾಗ ನಿಮ್ಮ ಸ್ಕ್ಯಾಲ್ಪ್ ಒಳಗಡೆ ಒಂದು pH ಲೆವೆಲ್ ಬ್ಯಾಲೆನ್ಸ್ ಆಗಬೇಕು, ಎಸ್ಪೆಷಲಿ ನಮ್ಮ ಸ್ಕ್ಯಾಲ್ಪ್ ಏನಿದೆಲ್ಲ ಅದು ಆಸಿಡಿಕ್ pH ಅಲ್ಲಿ ಬ್ಯಾಲೆನ್ಸ್ ಆಗ್ತಿರಬೇಕು. ಅಕಸ್ಮಾತ್ ಅದು ಆಗ್ತಿಲ್ಲ ಅಂತಂದರೆ ಯೂಶಲ್ ಆಗಿ ಒಂದು ಸ್ವಲ್ಪ ಇನ್ಫ್ಲೇಮೇಷನ್ಸ್ ಎಲ್ಲನೂ ಆಗ್ತಿರುತ್ತೆ. ಸೊ ಅದನ್ನು ತಡಿಬಹುದು ಈ ಮಾಸ್ಕಿಂದ. ಸೊ ನೀವು ಆಸಿಡಿಕ್ ಮೀಡಿಯಂನ ಇನ್ಫ್ಯೂಸ್ ಮಾಡೋದ್ರಿಂದ, ಎಸ್ಪೆಷಲಿ ಲೆಮನ್ ಮತ್ತು ಕರ್ಡಿಂದ ಮಾಡೋದ್ರಿಂದ ಒಂದು ಸ್ವಲ್ಪ pH ಬ್ಯಾಲೆನ್ಸ್ ವಾಪಸ್ ತೊಗೊಂಬಂದು ಅದ್ರ ಜೊತೆ ಒಂದು ಸ್ವಲ್ಪ ನರಿಷ್ಮೆಂಟ್ ಆಗೋ ಕಾರಣದಿಂದ ಡ್ಯಾಂಡ್ರಫ್ನ ನೀವು ಒಂದೇ ಇನ್ಸ್ಟೆಂಟ್ ಒನ್ ಟೈಮ್ ಯೂಸ್ ಮಾಡಿದ್ರೇ ಆರಾಮಾಗಿ ನೋಡ್ಬೋದು. ನೀವು ಆ ಮಾಸ್ಕ್ನ ರೆಡಿ ಮಾಡಿ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಮಿನಿಮಮ್ ಬಿಡಿ, ಮ್ಯಾಕ್ಸಿಮಮ್ ಅಂದರೆ 40 ಮಿನಿಟ್ಸ್ಗಿಂತ ಜಾಸ್ತಿ ಬಿಡೋದಕ್ಕೆ ಹೋಗಬೇಡಿ. ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಇತ್ತು ಅಂತಂದರೆ ಅದನ್ನು ಯೂಸ್ ಮಾಡಿಲ್ಲ, ರೆಗ್ಯುಲರ್ ಶ್ಯಾಂಪು ಯೂಸ್ ಮಾಡ್ತೀರೋ ಅದನ್ನು ಮಾಡಿಕೊಂಡು ನೀವು ಹೇರ್ ವಾಶ್ ಮಾಡಿದ್ರೆ ಇನ್ಸ್ಟೆಂಟ್ ಆಗೇನೇ ಚೇಂಜಸ್ ಕಾಣಿಸುತ್ತೆ. ಇಚ್ಚಿಂಗ್ ಏನಾದರೂ ಇತ್ತು ಅಂದರೆ ಇಚ್ಚಿಂಗ್ ಕೂಡ ಹೋಗುತ್ತೆ. ನಾನು ಕೂಡ ಯೂಸ್ ಮಾಡ್ತಿದ್ದೀನಿ ಹಲವಾರು ದಿನಗಳಿಂದ, ತುಂಬಾ ಅಮೇಸಿಂಗ್ ಆಗಿದೆ. ಸೊ ಡೋಂಟ್ ಫರ್ಗೆಟ್ ಟ್ರೈ ದಿಸ್ ಅಂಡ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಬಾಕ್ಸ್ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು. ಎರಡನೇ ಸೊಲ್ಯೂಷನ್ ಏನು ಅಂತಂದರೆ ನಾನು ಮೊದಲೇ ಲೋಷನ್ ಅಂತಂದ್ಬಿಟ್ಟು ಹೇಳಿದೆ, ಡ್ಯಾಂಡ್ರಫ್ ರಿಮೂವಲ್ ಲೋಷನ್. ನನ್ನ ಹತ್ರ ಆ್ಯಕ್ಚುಲಾಗಿ ಮ್ಯಾನ್ ಮ್ಯಾಟರ್ಸ್ ಅವರ ಡ್ಯಾಂಡ್ರಫ್ ರಿಮೂವಲ್ ಲೋಷನ್ ಇದೆ, ಇದರೊಳಗಡೆ ಇಸಿತಾಲ್ ಪೇಲ್ ಇದೆ. ಇದು ಬೇಸಿಕಲಿ ನಿಮ್ಮ ಸ್ಕ್ಯಾಲ್ಪ್ ಒಳಗಡೆ ನಾನು ಆ್ಯಕ್ಚುಲಾಗಿ ಹೇಳಿದೆ ಏರ್ ಫಾಲಿಕಲಿಂದ ಒಂದು ಆಯಿಲ್ ಸೆಕ್ರೀಟ್ ಆಗುತ್ತೆ ಅಂತಂದ್ಬಿಟ್ಟು ಆ ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿತ್ತು, ತುಂಬ ಆಯಿಲ್ ಇದೆ ನನ್ನ ಸ್ಕ್ಯಾಲ್ಪ್ ಅಂತ ಅನಿಸ್ತಿತ್ತು ಅಂದರೆ ಅದ್ರ ಜೊತೆ ಟೀ ಟ್ರೀ ಆಯಿಲ್ ಕೂಡ ಇದೆ, ಎಸೆನ್ಷಿಯಲ್ ಆಯಿಲ್, ತುಂಬಾ ಅಮೇಸಿಂಗ್ ಬೆನಿಫಿಟ್ಸ್ ಡ್ಯಾಂಡ್ರಫ್ಗೆ ರಿಲೇಟೆಡ್ ಕೂಡ ಇದೆ. ಅದ್ರ ಜೊತೆ ನಿಮ್ಗೆ ತುಂಬಾ ಇಚ್ಚಿಂಗ್ ಆಗ್ತಿತ್ತು ಅಂದರೆ ಒಂದು ಸಿಂಪಲ್ ಸೊಲ್ಯೂಷನ್ ಕೂಡ ಕೊಡ್ತೀನಿ ಅಂತಂದಿದೆ. ಅದೇನು ಅಂತಂದರೆ ಇದರೊಳಗಡೆ ಮೆಂಥಾಲ್ ಇರೋ ಕಾರಣದಿಂದ ನೀವು ಜಸ್ಟ್ ಕ್ರೀಮ್ ಅಷ್ಟೇ ಒಂದು ಸ್ವಲ್ಪ ತುಂಬ ಗಮ್ ಅಂತ ಅನ್ನುತ್ತೆ ಆ್ಯಕ್ಚುಲಿ. ಸೊ ಒಂದು ಸ್ವಲ್ಪ ಕ್ರೀಮ್ನ ಲೈಟಿಗೆ ತೊಗೊಂಡು ನೀವೇನಾದ್ರೂ ಸ್ಕ್ಯಾಲ್ಪಿಗೆ ಮಸಾಜ್ ಮಾಡಿದ್ರಿ ಅಂದರೆ ಎಲ್ಲಿ ಸ್ಪೆಸಿಫಿಕ್ ಆಗಿ ಅಂತ ಅಂದ್ಬಿಟ್ಟೆ ಅಲ್ಲ, ನೀವು ಕಂಪ್ಲೀಟ್ ಹೇರ್ ಕೂಡ ಯೂಸ್ ಮಾಡ್ಬೋದು. ಸೊ ಎಲ್ಲಿಗೆ ಸ್ಪೆಸಿಫಿಕ್ ಆಗಿ ಏನಾದರೂ ನಿಮ್ಗೆ ತುಂಬ ಇಚ್ಚಿಂಗ್ ಇತ್ತು ಅಂತಂದರೆ ಅಲ್ಲಿಗೆ ನೀವು ಲೈಟಿಗೆ ಒಂದು ಸ್ವಲ್ಪ 2-3 ಮಿನಿಟ್ಸ್ ಪ್ರಾಪರಾಗಿ ಸರ್ಕ್ಯುಲರ್ ಮೋಷನ್ ಒಳಗಡೆ ಸ್ಕ್ಯಾಲ್ಪಿಗೆ ಮಸಾಜ್ ಮಾಡಿ ಬಿಟ್ಟು ಅದಾದ ನಂತರ ನೀವು ಒಂದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಇಲ್ಲಾಂತಂದರೆ ಸ್ಪೆಸಿಫಿಕ್ ಆಗಿ ಮ್ಯಾನ್ ಮ್ಯಾಟರ್ಸ್ ಅವ್ರದ್ದೇನೇ ನೀವೇನಾದರೂ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪ್
ಯೂಸಸ್ ಒಳಗೇನೇ ನೀವು ತುಂಬಾನೇ ಡ್ರಾಸ್ಟಿಕ್ ಚೇಂಜಸ್ ಕಾಣಿಸ್ಬೋದು. ಅದೇ ನಾನು ಹೇಳ್ತಿರೋದು, ಇವತ್ತು ನಾನು ಕೊಡ್ತಿರೋಂಥ ಮೂರು ಸೊಲ್ಯೂಷನ್ ಕೂಡ ನೀವು ಯಾವ್ದು ಯೂಸ್ ಮಾಡಿದ್ರು ನಿಮಗೆ 2-3 times ಯೂಸ್ ಮಾಡಿದ ತಕ್ಷಣನೇ ನಿಮಗೆ ಡ್ರಾಸ್ಟಿಕ್ ಆಗೇನೆ ಚೇಂಜಸ್ ಕಾಣಿಸುತ್ತೆ. ಸೊ ಈ ಪ್ರಾಡಕ್ಟ್ನ ನೀವೇನಾರು ಅಕಸ್ಮಾತ್ ಶಾಪ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂದರೆ ಡೋಂಟ್ ಫಾರ್ಗೆಟ್ ಚೆಕ್ ದ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಮ್ಯಾನ್ ಮ್ಯಾಟರ್ಸ್ ಅವರು ನಮ್ಮ ಯೂಸರ್ಸ್ಗೆ ಅಂತಲೇ 10% ಅಡಿಷನಲ್ ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ ಇಫ್ ಯು ಆರ್ ಯೂಸಿಂಗ್ FK10 ಡ್ಯೂರಿಂಗ್ ದ ಚೆಕ್ಔಟ್. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿದ್ದೀನಿ, ಡೋಂಟ್ ಫಾರ್ಗೆಟ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಅದಾದ ನಂತರ ಮ್ಯಾನ್ ಮ್ಯಾಟರ್ಸ್ ಆಕ್ಚುಲ್ ಆಗಿ ಆ್ಯಂಟಿ ಡ್ಯಾಂಡ್ರಫ್, ಆ್ಯಂಟಿ ಹೇರ್ ಫಾಲ್ ಅನ್ನೋದಕ್ಕಿಂತ ಕಂಪ್ಲೀಟ್ ಮೆನ್ಸ್ ಸೊಲ್ಯೂಷನ್ಗೆ ನೆನೆ ಕೊಡ್ತಾರೆ. ಯೂಶಲ್ ಆಗಿ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಇಲ್ಲಾಂದರೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ಆಗಿರ್ಬೋದು, ಇಲ್ಲಾಂತಂದರೆ ಹೇರ್ ರಿಲೇಟೆಡ್, ಡ್ಯಾಂಡ್ರಫ್ ರಿಲೇಟೆಡ್ ಆಗಿರ್ಬೋದು. ಸೊ ಇದೆಲ್ಲ ಅದನ್ನು ಮತ್ತೆ ಎಸ್ಪೆಷಲಿ ಹೆಲ್ತ್ ರಿಲೇಟೆಡ್ ಕೂಡ ನಾನು ಕಂಪ್ಲೀಟ್ ಹೆಲ್ತ್ ಪ್ರೊಫೈಲ್ ಏನಿದೆ ಅದೆಲ್ಲದಕ್ಕೂ ಸೊಲ್ಯೂಷನ್ ಕೊಡ್ತಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಮೂರನೇ ಸೊಲ್ಯೂಷನ್ ಆಬ್ವಿಯಸ್ಲಿ ಆಯಿಲ್ ಅಷ್ಟೇ ನಿಮಗೆ ಇರೋದು. ಸೊ ಈ ಆಯಿಲ್ನ ಹೇಗೆ ರೆಡಿ ಮಾಡೋದು ಅನ್ನಕ್ಕಿಂತ ಮುಂಚೆ ಯಾವ ಆಯಿಲ್ ಅಂತಂದ್ಬಿಟ್ಟು ಹೇಳ್ಬಿಡ್ತೀನಿ, ಸೊ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಹೋಗುತ್ತೆ. ಸೊ ಅನಿಯನ್ ಆಯಿಲ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ಹೇಳ್ತೀನಿ, ಅದರ ಜೊತೆ ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ. ಸಿಂಪಲ್ ಆಸ್ ದ್ಯಾಟ್, ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ, ಓಕೆನಾ? ಸೊ ದಯವಿಟ್ಟು ಈರುಳ್ಳಿ ಹೆಂಗೆ ಸಿಗುತ್ತೆ ಹಂಗೆಲ್ಲ ನೆತ್ತಾಗಕ್ಕೆ ಹೋಗಬೇಡಿ. ಸೊ ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಪ್ರಾಪರಾಗಿ ನೆನೆಸಿಟ್ಟಿರಿ ಕೋಲ್ಡ್ ವಾಟರ್ ಒಳಗಡೆ. ಅದಾದ ನಂತರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಫೈನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕಾಗಿ ನೀವು ಪೀಸಸ್ ಮಾಡಿದ್ರೂ ಪರವಾಗಿಲ್ಲ. ಆ ಪೇಸ್ಟ್ನ ಸೈಡಲ್ಲಿಟ್ಟು ಒಂದು ಪ್ಯಾನ್ ಒಳಗಡೆ ತುಂಬಾನೇ ಲೋ ಫ್ಲೇಮ್ ಒಳಗೆ ಈ ಎಕ್ಸ್ಟ್ರಾ ವರ್ಜಿನ್ ಇಲ್ಲಾಂದರೆ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ನ ಅದರೊಳಗಡೆ ಲೈಟಿಗೆ ಬಿಸಿ ಮಾಡ್ತಾ ಈ ಪೇಸ್ಟ್ನ ಟ್ರಾನ್ಸ್ಫರ್ ಮಾಡಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಟು ಅದಾದ ನಂತರ ಈ ಏನು ಆಯಿಲ್ ಇದೆ ಅಲ್ಲ ಅದನ್ನು ಲೈಟ್ ಕೂಲ್ ಡೌನ್ ಆಗಿ ಕಂಪ್ಲೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿ, ಯಾವುದೋ ಒಂದು ಕ್ಲಾತ್ನ ಯೂಸ್ ಮಾಡಿ ಇಲ್ಲಾಂತಂದರೆ ಜಸ್ಟ್ ಫಿಲ್ಟರ್ ಮಾಡಿ ಈ ಆಯಿಲ್ ಏನು ಬರುತ್ತಲ್ಲ ಇದೊಂದು ಸ್ವಲ್ಪ ಲೈಟಿಗೆ ಸ್ಮೆಲ್ ಇರುತ್ತೆ, ಈರುಳ್ಳಿ ಸ್ಮೆಲ್ ಆಬ್ವಿಯಸ್ಲಿ ತುಂಬಾನೇ ಪಂಜೆಂಟ್ ಆಗಿರೋ ಕಾರಣದಿಂದ. ಸೊ ಇದಕ್ಕೊಂದು ಸ್ವಲ್ಪ 2-3 drops ಇಲ್ಲಾಂದರೆ 5 drops ಅಷ್ಟು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿ. ನಾನು ಸ್ಪೆಸಿಫಿಕ್ ಆಗಿ ಟೀ ಟ್ರೀ ಆಯಿಲ್ ಯೂಸ್ ಮಾಡ್ತಿದ್ದೀನಿ, ಅದರಿಂದ ಆ್ಯಂಟಿ ಡ್ಯಾಂಡ್ರಫ್ ರಿಲೇಟೆಡ್ ಬೆನಿಫಿಟ್ಸ್ ಇರೋ ಕಾರಣದಿಂದ ನೀವು ಬೇಕಂದರೆ ಎಸೆನ್ಷಿಯಲ್ ಆಗಿ ಯಾವ್ದು ನಿಮಗೆ ಬೆಟರ್ ಅನಿಸುತ್ತೆ, ರೋಸ್ ಮೆರಿ ಆಗಿರ್ಬೋದು ಇಲ್ಲಾಂತಂದರೆ ಅವಕಾಡೋ ಆಯಿಲ್ ಆಗಿರ್ಬೋದು, ಯಾವ ಆಯಿಲ್ ಯೂಸ್ ಮಾಡಿದ್ರು ಪರವಾಗಿಲ್ಲ, ಎಲ್ಲ ಆಯಿಲ್ಸಿಂದ ನಾನು ತುಂಬಾನೇ ಬೆನಿಫಿಟ್ಸ್ ಇದೆ ನಮ್ಮ ಎಸ್ಪೆಷಲಿ ಸ್ಕ್ಯಾಲ್ಪ್ ಮತ್ತು ಹೇರ್ಗೆ. ಸೊ ನಾನು ಸ್ಪೆಸಿಫಿಕ್ ಆಗಿ ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ತೀನಿ. 3 drops ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಆರಾಮಾಗಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು. ಬಟ್ ನಾನೇನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂತಂದರೆ 30 minutes ಬಿಫೋರ್ ಯುವರ್ ಶವರ್. ಸೊ 30 minutes ನೀವು ಚೆನ್ನಾಗಿ ಯೂಸ್ ಮಾಡಿ ಜಸ್ಟ್ ಸ್ಕ್ಯಾಲ್ಪ್ಗೆ ಹಾಕಿ ಮಸಾಜ್ ಮಾಡಿ ಚೆನ್ನಾಗಿ ಒಂದು 5 minutes, ಅದರ ನಂತರ ಒಂದು 30 minutes ಬಿಟ್ಟು ಆಮೇಲೆ ನೀವು ಹೇರ್ ವಾಶ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಅಮೇಸಿಂಗ್ ರಿಸಲ್ಟ್ಸ್. ನಾನು ಹೇಳ್ದಂಗೆ 2-3 ಮ್ಯಾಕ್ಸಿಮಮ್ ಟೈಮ್ ಯೂಸ್ ಮಾಡಿದ್ರೆ ಯಾವುದೇ 3 ಸೊಲ್ಯೂಷನ್ ಕೂಡ ನಿಮ್ಗೆ ಅಮೇಸಿಂಗ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ವಾಪಸ್ ಬಂದು ಈ ವಿಡಿಯೋ ಒಳಗಡೆ ಕಮೆಂಟ್ ಮಾಡಿ ಅದಾದ ನಂತರ ಬೇಕಂದರೆ ನೀವು ಶೇರ್ ಮಾಡ್ಬೋದು. ಸೊ ಯೂಸ್ ಮಾಡಿ ಒಂದು 3 times ವಾರಕ್ಕೆ, ಅದಾದ ನಂತರ ಬಂದು ನೀವು ಬೇಕಂದರೆ ಕಮೆಂಟ್ ಮಾಡಿ ಅದಾದಮೇಲೆ ಶೇರ್ ಮಾಡಬೇಕು ಅಂತ ಅನಿಸ್ತಾರೆ ಮಾಡಿ. ಸೊ ಹೋಪ್ಫುಲ್ಲಿ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫಾರ್ಗೆಟ್ ಟು ಲೈಕ್ ದಿಸ್, ಮತ್ತು ದಯವಿಟ್ಟು ಇಷ್ಟ ಆಗ್ತಿದೆ ವೀಡಿಯೋಸ್ ಎಲ್ಲ ಅಂದರೆ ಲೈಕ್ ಮಾಡಿ. ಸ್ವಲ್ಪ ಅಲ್ಗಾರಿದಮ್ ಹೆಲ್ಪ್ ಮಾಡುತ್ತೆ ಎಲ್ಲರಿಗೂ ಜಾಸ್ತಿ ಕಾಣಿಸೋದಕ್ಕೆ, ಆಬ್ವಿಯಸ್ಲಿ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಮ್ಮ ಕಂಟೆಂಟ್ ಕೂಡ ಜನಕ್ಕೆಲ್ಲರೂ ರೀಚ್ ಆಗುತ್ತೆ ಅಂತ ಹೇಳ್ತಾ, ಡೋಂಟ್ ಫಾರ್ಗೆಟ್ ಟು ಲೈಕ್, ಕಮೆಂಟ್ whatever you want, and if you are new to the channel, don't forget to subscribe. And helta, this is Kannadiga Raghu signing off. Take care, love you all, peace out, bye.